ಹಲೋ ನಮಸ್ಕಾರ ವೆಲ್ಕಮ್ ಟು ಜಿ ಕೆ ಬೆಸ್ಟ್ ಒನ್ ಚಾನಲ್ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅವರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋದಲ್ಲಿ ಹಿಸ್ಟ್ರಿಯ ಮುಂದುವರೆದ ಭಾಗವನ್ನು ನೋಡ್ತಾ ಇದ್ದೇವೆ ಸೊ ಲೆಟ್ಸ್ ಸ್ಟಾರ್ಟ್ ಇಟ್ ಅವರ ಒಂದು ಆಡಳಿತದ ಪರಿಣಾಮ ಭಾರತದಲ್ಲಿ ಬ್ರಿಟಿಷ್ ಆರೋಗ್ಯದಿಂದ ಆದ ಪ್ರಮುಖ ಆಡಳಿತಾತ್ಮಕ ಪರಿಣಾಮ ಅಂದರೆ ಏಕರೂಪದ ಆಡಳಿತ ಜಾರಿ ಬಂತು ಭಾರತದಲ್ಲಿ ಆಂತರಿಕ ಸ್ಥಿರತೆ ತರಲು ನೆರವಾದ ಬ್ರಿಟಿಷರ ಆಡಳಿತ ಕ್ರಮ ಏಕರೂಪದ ಅಧಿಕಾರಶಾಹಿ ಮತ್ತು ಸಮರ್ಥ ಪೊಲೀಸ್ ಪಡೆಯ ನೇಮಕ ಭಾರತದ ಕೈಗಾರಿಕಾ ರಂಗದ ಮೇಲೆ ಪ್ರತಿಕೂಲ ಪರಿಣಾಮ ಬ್ರೀ ಸಾರಿ ಪ್ರತಿಕೂಲ ಪರಿಣಾಮ ಬೀರಿದ ಕ್ರಾಂತಿ ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿ ಬ್ರಿಟಿಷ್ ಭಾರತದಲ್ಲಿ ಕೈಗಾರಿಕೆಗಳ ನಷ್ಟದ ಪರಿಣಾಮ ಲಕ್ಷಾಂತರ ಕಾರ್ಮಿಕರು ನಿರುದ್ಯೋಗಿಗಳಾದರು ರಾಜಪ್ರಭುತ್ವದ ಕಾಲದಲ್ಲಿ ಭೂ ಕಂದಾಯ ನಿಗದಿ ಹಕ್ಕನ್ನು ಯಾರು ಹೊಂದಿದ್ದವರು ರಾಜರು ಭೂ ಕಂದಾಯ ವಸೂಲಿ ಮಾಡಲು ಹರಾಜು ಹಾಕುವ ವ್ಯವಸ್ಥೆ ಜಾರಿಗೆ ತಂದವರು ಮೊಘಲರು ಬಂಗಾಳದಲ್ಲಿ ಕಾಯಂ ಗುತ್ತಾ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ಕಾರ್ನ್ವಾಲಿಸ್ ಬಂಗಾಳದಲ್ಲಿ ಕಾಯಂ ಗುತ್ತಾ ಪದ್ಧತಿ ಜಾರಿಗೆ ಬಂದ ವರ್ಷ ಹದಿನೇಳನೂರ ತೊಂಬತ್ತ್ಮೂರು ಮಾರ್ಚ್ ಇಪ್ಪತ್ತೆರಡರಂದು ಕಾಯಂ ಗುತ್ತಾ ಪದ್ಧತಿ ಭಾರತದ ಬಂಗಾಳ ಬಿಹಾರ್ ಉತ್ತರ ಪ್ರದೇಶಗಳಲ್ಲಿ ಜಾರಿಯಲ್ಲಿತ್ತು ಕಾಯಂ ಜಮೀನ್ದಾರಿ ಪದ್ಧತಿಯ ಪ್ರಕಾರ ಭೂ ಒಡೆತನವನ್ನು ಪಡೆದವರು ಜಮೀನ್ದಾರರು ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಕಂದಾಯವನ್ನು ನಿಗದಿಪಡಿಸಿದ ಅವಧಿ ಹತ್ತು ವರ್ಷಗಳವರೆಗೆ ಕಾಯಂ ಆಗಿ ಕಾಯಂ ಜಮೀನ್ದಾರ ಪದ್ಧತಿಯಲ್ಲಿ ಇದ್ದ ಕಂದಾಯ ಸಂಗ್ರಹಣದ ಪ್ರಮಾಣದ ಪ್ರಮಾಣ ಉತ್ಪನ್ನದ ಒಂದು ಮೂರಾಂಶ ಭಾಗ ಸಂಗ್ರಹವಾದ ಕಂದಾಯ ಯಾವ ಪ್ರಮಾಣದಲ್ಲಿ ಬ್ರಿಟಿಷರು ಮತ್ತು ಜಮೀನ್ದಾರರ ನಡುವೆ ಹಂಚಿಕೆಯಾಗುತ್ತಿತ್ತು ಎಂಬತ್ತೊಂಬತ್ತು ಭಾಗ ಕಂಪ್ನಿಗೆ ಉಳಿದ ಹನ್ನೊಂದು ಭಾಗ ಜಮೀನ್ದಾರರಿಗೆ ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಭೂಮಿಯನ್ನು ಮಾರುವ ಹಕ್ಕು ಯಾರಿಗೆ ಇತ್ತು ಜಮೀನ್ದಾರನಿಗೆ ಇತ್ತು ಕಾಯಂ ಜಮೀನ್ದಾರಿ ಪದ್ಧತಿ ಬಂಗಾಳವನ್ನು ಭಾರತದಲ್ಲಿ ಹೆಚ್ಚು ಶ್ರೀಮಂತಗೊಳಿಸಿತು ಎಂದು ಹೇಳಿದವರು ಪಿ ಇ ರಾಬರ್ಟ್ಸ್ ಕಾಯಂ ಜಮೀನ್ದಾರಿ ಪದ್ಧತಿಯ ಜಾರಿ ಹಿಂದೆಂದೂ ಮಾಡದ ಬುದ್ಧಿಪೂರ್ವಕ ಪ್ರಯೋಗ ಎಂದು ಹೇಳಿದವರು ಆರ್ ಸಿ ದತ್ ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಅತಿಯಾಗಿ ಶೋಷಣೆಗೊಳಗಾದವರು ರೈತರು ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಥಾಮಸ್ ಮನ್ರೋ ಅಥವಾ ಮುನ್ರೋ ಭೂಮಿಯನ್ನು ಅಳತೆ ಮಾಡಿ ಫಲವತ್ತತೆ ನೀರಾವರಿ ಅನುಕೂಲಗಳ ಆಧಾರದ ಮೇಲೆ ಕಂದಾಯ ನಿಗದಿ ಮಾಡುತ್ತಿದ್ದ ಪದ್ಧತಿ ರೈತವಾರಿ ಪದ್ಧತಿ ರೈತವಾರಿ ಪದ್ಧತಿ ಬಹುಮಟ್ಟಿಗೆ ದಕ್ಷಿಣ ಮತ್ತು ಪಶ್ಚಿಮ ಭಾರತದಲ್ಲಿ ಅಂದರೆ ಮದ್ರಾಸ್ ಪ್ರಾಂತ್ಯ ನಂತರ ಬಾಂಬೆ ಪ್ರಾಂತ್ಯದಲ್ಲಿ ಜಾರಿಯಲ್ಲಿತ್ತು ರೈತವಾರಿ ಪದ್ಧತಿ ಮೊದಲು ಮದ್ರಾಸ್ ಪ್ರಾಂತ್ಯದಲ್ಲಿ ಜಾರಿಗೆ ಬಂದ ವರ್ಷ ಹದಿನೆಂಟುನೂರ ಇಪ್ಪತ್ತರಲ್ಲಿ ರೈತವಾರಿ ಪದ್ಧತಿಯಲ್ಲಿ ಕಂದಾಯ ವಸೂಲಿ ಮಾಡುತ್ತಿದ್ದವರು ಸ್ಥಳೀಯ ವಂಶ ಪಾರಂಪರ್ಯವಾಗಿದ್ದ ಅಧಿಕಾರಿಗಳು ರೈತವಾರಿ ಪದ್ಧತಿಯ ಪ್ರಕಾರ ವಸೂಲು ಮಾಡುತ್ತಿದ್ದ ಭೂ ಕಂದಾಯದ ಪ್ರಮಾಣ ಉತ್ಪನ್ನದ ಶೇಕಡ ಐವತ್ತರಷ್ಟು ಅಂದರೆ ಅರ್ಧ ಭಾಗ ರೈತರ ಭೂಮಿಯ ಹಕ್ಕನ್ನು ದೃಢಪಡಿಸಿದ ಭೂ ಕಂದಾಯ ಪದ್ಧತಿ ಅದುವೇ ರೈತವಾರಿ ಪದ್ಧತಿ ರೈತರು ಆಸಕ್ತಿಯಿಂದ ಉತ್ಪಾದನೆ ಹೆಚ್ಚಿಸಲು ಸಹಾಯಕಾರಿಯಾದ ಭೂ ಕಂದಾಯ ಪದ್ಧತಿ ರೈತವಾರಿ ಪದ್ಧತಿ ಬರಗಾಲದ ಸಮಯದಲ್ಲಿ ರೈತರಿಗೆ ಕಂದಾಯದ ಭಾಗಶಃ ಅಥವಾ ಪೂರ್ಣ ವಿನಾಯಿತಿ ಪಡೆಯುವ ಅವಕಾಶವಿದ್ದ ಭೂ ಕಂದಾಯ ಪದ್ಧತಿ ಅದು ರೈತವಾರಿ ಪದ್ಧತಿ ಸಾಮಾನ್ಯವಾಗಿ ರೈತವಾರಿ ಪದ್ಧತಿ ಜನರ ಹುಟ್ಟುವಳಿ ಮತ್ತು ಸಂಪತ್ತನ್ನು ಕಡಿಮೆಗೊಳಿಸಿತು ಎಂಬ ಅಭಿಪ್ರಾಯವನ್ನು ನೀಡಿದವರು ಡಾಕ್ಟರ್ ಮುಖರ್ಜಿಯವರು ಮಹಲ್ ಪದದ ಅರ್ಥ ತಾಲೂಕು ಅಥವಾ ಒಂದು ಅಥವಾ ಹೆಚ್ಚು ಹಳ್ಳಿಗಳನ್ನು ಒಳಗೊಂಡ ಒಂದು ಘಟಕ ಎಂದರ್ಥ ಮಹಲ್ವಾರಿ ಪದ್ಧತಿ ಭಾರತದ ಯಾವ ಪ್ರದೇಶದಲ್ಲಿ ಕಂಡುಬಂದಿತ್ತು ಮಹಲ್ವಾರಿ ಪದ್ಧತಿ ಬ ಮಧ್ಯ ಭಾರತ ಮತ್ತು ಪಶ್ಚಿಮ ಭಾರತದಲ್ಲಿ ಜಾರಿಯಲ್ಲಿತ್ತು ಅದು ಹದಿನೆಂಟುನೂರ ಮೂವತ್ತರಿಂದ ಜಾರಿಗೆ ಬಂತು ಮಹಲ್ವಾರಿ ಪದ್ಧತಿಯಲ್ಲಿ ರೈತ ಪಾವತಿ ಮಾಡಿ ಸಾರಿ ರೈತ ಪಾವತಿ ಮಾಡಬೇಕಿದ್ದ ಕಂದಾಯದ ಪ್ರಮಾಣ ಉತ್ಪನ್ನದ ಶೇಕಡ ಅರವತ್ತಾರರಷ್ಟು ಬ್ರಿಟಿಷ್ ಆಳ್ವಿಕೆಯಿಂದ ಭಾರತದ ಕೃಷಿಯ ಮೇಲಾದ ಪ್ರಮುಖ ಪರಿಣಾಮ ಕೃಷಿಯ ವಾಣಿಜ್ಯೀಕರಣ ವಾಣಿಜ್ಯೀಕರಣ ಆಯಿತು ಭಾರತದಲ್ಲಿ ಬ್ರಿಟಿಷ್ ಕಾಲದಲ್ಲಿ ಯಾಂತ್ರಿಕ ಕೈಗಾರಿಕೆಗಳು ಅಸ್ತಿತ್ವಕ್ಕೆ ಬಂದ ಸ್ಥಳಗಳು ಮುಂಬೈ ಕಲ್ಕತ್ತಾ ಅಹಮದಾಬಾದ್ ಹಾಗೂ ಮದ್ರಾಸ್ ಬ್ರಿಟಿಷರ ಕಾಲದಲ್ಲಿ ಭಾರತದಲ್ಲಿ ಬೆಳೆದ ಪ್ರಮುಖ ಕೈಗಾರಿಕೆಗಳು ಹತ್ತಿ ಬಟ್ಟೆ ಸೆಣಬು ಕಾಗದ ಕೈಗಾರಿಕೆಗಳು ಭಾರತದಲ್ಲಿ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಗಳನ್ನು ಶಿಕ್ಷಣಕ್ಕಾಗಿ ಖರ್ಚು ಮಾಡಬೇಕೆಂದು ನಿರ್ದೇಶನ ನೀಡಿದ ಶಾಸನ ಹದಿನೆಂಟುನೂರ ಹದಿಮೂರರ ಕಾಯ್ದೆ ಅಥವಾ ಚಾರ್ಟರ್ ಕಾಯ್ದೆ ಮೆಕಾಲಿ ಶಿಕ್ಷಣ ನೀತಿಯನ್ನು ಕುರಿತು ಒಂದನ್ನು ಸಿದ್ಧಪಡಿಸಿ ಕೌನ್ಸಿಲಿಗೆ ಕೊಟ್ಟ ವರ್ಷ ಹದಿನೆಂಟುನೂರ ಮೂವತ್ತೈದರಲ್ಲಿ ಹದಿನೆಂಟುನೂರ ಹದಿಮೂರು ಚಾರ್ಟರ್ ಕಾಯ್ದೆ ಹದಿನೆಂಟುನೂರ ಮೂವತ್ತೈದರಲ್ಲಿ ಮೆಕಾಲಿ ಕಾಯ್ದೆಯನ್ನು ತಿಳಿಸಲಾಯಿತು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತರಲು ಶಿಫಾರಸು ಮಾಡಿದವರು ಥಾಮಸ್ ಬ್ಯಾಟಿಂಗ್ಟನ್ ಮೆಕಾಲೆ ಭಾರತದ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಮೆಕಾಲೆ ಪಾಶ್ಚಾತ್ಯ ಶಿಕ್ಷಣದ ಅಧೋಮುಖ ಪ್ರಸಾರ ಸಿದ್ಧಾಂತದ ರಕ್ಷಕ ಯಾರಪ್ಪ ಅಂದರೆ ಮೆಕಾಲೆ ಮೆಕಾಲೆಯ ಪ್ರಮುಖ ಕೃತಿಗಳು ಹಿಸ್ಟ್ರಿ ಆಫ್ ಇಂಗ್ಲೆಂಡ್ ಮತ್ತು ಇಂಡಿಯನ್ ಪಿನಲ್ ಕೋಡ್ ಇಂಡಿಯನ್ ಪಿನಲ್ ಕೋಡ್ ಕೂಡ ಮೆಕಾಲೆ ಅವರ ಒಂದು ಪುಸ್ತಕ ಅಥವಾ ಕೃತಿ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಕ್ ಚಾರ್ಲ್ಸ್ ವುಡ್ನ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾದ ವರ್ಷ ಹದಿನೆಂಟುನೂರ ಐವತ್ನಾಲ್ಕು ಭಾರತದ ಇಂಗ್ಲೀಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಎಂದು ಹೆಸರಾದ ವರದಿ ವುಡ್ಸ್ ಅವರ ವರದಿ ಭಾರತದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನು ರಚಿಸುವಂತೆ ಸಲಹೆ ನೀಡಿದವರು ಚಾರ್ಲ್ಸ್ ವುಡ್ ಅವರು ಬ್ರಿಟಿಷ್ ಭಾರತದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸ್ಥಾಪನೆಯಾದ ವರ್ಷ ಹದಿನೆಂಟುನೂರ ಐವತ್ತೈದರಲ್ಲಿ ವುಡ್ಸ್ ಅವರ ವರದಿಯನ್ನು ಒಪ್ಪಿ ಜಾರಿ ತಂದ ಗವರ್ನರ್ ಜನರಲ್ ಡಾಲ್ ಹೌಸಿ ಮಹಿಳಾ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕೆಂದು ತಮ್ಮ ವರದಿಯಲ್ಲಿ ತಿಳಿಸಿದವರು ಚಾರ್ಲ್ಸ್ ವುಡ್ ಚಾರ್ಲ್ಸ್ ವುಡ್ರ ವರದಿಯ ಆಧಾರದಲ್ಲಿ ವಿಶ್ವವಿದ್ಯಾಲಯಗಳು ಸ್ಥಾಪನೆಯಾದ ಸ್ಥಳಗಳು ಕಲ್ಕತ್ತಾ ಮುಂಬೈ ಮದ್ರಾಸ್ ಭಾರತದಲ್ಲಿ ಸ್ಥಾಪನೆಯಾದ ಪ್ರಥಮ ವಿಶ್ವವಿದ್ಯಾಲಯ ಅದು ಕಲ್ಕತ್ತಾ ವಿಶ್ವವಿದ್ಯಾಲಯ ಕಲ್ಕತ್ತಾ ವಿಶ್ವವಿದ್ಯಾಲಯ ಸ್ಥಾಪನೆಯಾದ ವರ್ಷ ಹದಿನೆಂಟುನೂರ ಐವತ್ತೇಳು ಬ್ರಿಟಿಷರ ಕಾಲದಲ್ಲಿ ಶಿಕ್ಷಣದ ಬೆಳವಣಿಗೆಯ ಪ್ರಮುಖ ಪರಿಣಾಮ ಸಾಂಸ್ಕೃತಿಕ ನವೋದಯ ಅಥವಾ ಪುನರುಜ್ಜೀವನ ಹಾಗೂ ರಾಷ್ಟ್ರೀಯ ಜಾಗೃತಿಗೆ ನೆರವಾಯಿತು ಬ್ರಿಟಿಷರ ಆಳ್ವಿಕೆ ಅವಧಿಲಿ ಅವಧಿಯಲ್ಲಿ ಇಡೀ ದೇಶದ ಸಂಪರ್ಕ ಭಾಷೆ ಇಂಗ್ಲಿಷ್ ಆಗಿತ್ತು ಭಾರತದಲ್ಲಿ ಪ್ರಾಂತೀಯ ಭಾಷೆಗಳ ಬೆಳವಣಿಗೆಗೆ ಕಾರಣ ಇಂಗ್ಲಿಷ್ ಶಿಕ್ಷಣದ ಜಾರಿ ದೇಶದ ದೇಶದ ಉದ್ದಗಲಕ್ಕೂ ಸರ್ವ ಋತು ರಾಜಮಾರ್ಗಗಳನ್ನು ನಿರ್ಮಿಸುವ ಯೋಜನೆ ಹಾಕಿದ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ಸಾರ್ವಜನಿಕ ಕಾಮಗಾರಿ ಇಲಾಖೆಯನ್ನು ಸ್ಥಾಪಿಸಿದ ಗವರ್ನರ್ ಜನರಲ್ ಲಾರ್ಡ್ ಡಾಲ್ ಹೌಸಿ ಲಾರ್ಡ್ ಡಾಲ್ ಹೌಸಿ ಸಾರ್ವಜನಿಕ ಕಾಮಗಾರಿ ಇಲಾಖೆಯನ್ನು ಸ್ಥಾಪಿಸಿದ ವರ್ಷ ಹದಿನೆಂಟುನೂರ ಸೇನಾಪಡೆಗಳ ಶೀಘ್ರ ಚಲನೆಗಾಗಿ ರೈಲು ಮಾರ್ಗ ಹಾಕಿಸಿದವರು ಲಾರ್ಡ್ ಡಾಲ್ ಹೌಸಿ ಮುಂಬೈ ಟು ಠಾಣಾ ನಡುವೆ ಪ್ರಥಮ ಉಗಿಬಂಡಿ ಸಂಚರಿಸಿದ ವರ್ಷ ಹದಿನೆಂಟುನೂರ ಐವತ್ತ್ಮೂರು ಕಲ್ಕತ್ತಾ ಹಾಗೂ ರಾಣಿಗಂಜ್ ನಡುವೆ ರೈಲು ಮಾರ್ಗ ಆರಂಭವಾದ ಆರಂಭವಾದ ವರ್ಷ ಹದಿನೆಂಟುನೂರ ಐವತ್ನಾಲ್ಕು ಸುಮಾರು ಎಂಟುನೂರು ಕಿಲೋಮೀಟರ್ಗೂ ಹೆಚ್ಚು ತಂತಿ ಸಂಪರ್ಕ ಕಲ್ಪಿಸಿದ ಗವರ್ನರ್ ಜನರಲ್ ಲಾರ್ಡ್ ಡಾಲ್ ಅವರು ಭಾರತದ ಮೊಟ್ಟ ಮೊದಲ ಮುದ್ರಣ ಯಂತ್ರ ಪ್ರವೇಶಿಸಿದ್ದು ಗೋವಾದಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಮುದ್ರಣ ಯಂತ್ರ ಗೋವಾಕ್ಕೆ ಪ್ರವೇಶ ಪಡೆದಿದ್ದು ಹದಿನೈದುನೂರ ಐವತ್ತಾರರಲ್ಲಿ ಭಾರತದ ಮೊದಲ ವರ್ತಮಾನ ಪತ್ರಿಕೆ ದಿ ಬೆಂಗಾಲ್ ಗೆಜೆಟ್ ಇದು ಹದಿನೇಳು ನೂರ ಎಂಬತ್ತರಲ್ಲಿ ಪ್ರಕಟವಾಯಿತು ಭಾರತ ಇಂಗ್ಲೆಂಡಿಗೆ ದರೋಡೆಯ ಆಟದ ಮೈದಾನವಾಗಿತ್ತು ಎಂದು ಹೇಳಿಕೆ ನೀಡಿದವರು ಆ್ಯಡಮ್ ಸ್ಮಿತ್ ಅವರು ಇವರು ಅರ್ಥಶಾಸ್ತ್ರದ ಪಿತಾಮಹ ಅಂತ ಹೇಳ್ಬೋದು ಇವರು ರಾಷ್ಟ್ರಗಳ ಸಂಪತ್ತು ಎಂಬ ಒಂದು ಪುಸ್ತಕ ಬರೆದರು ಅದನ್ನು ಹದಿನೇಳುನೂರ ಎಪ್ಪತ್ತಾರರಲ್ಲಿ ಪ್ರಕಟವನ್ನು ಪ್ರಕಟ ಮಾಡಿದರು ದಿ ಬೆಂಗಾಲ್ ಗೆಜೆಟ್ ಪತ್ರಿಕೆಯನ್ನು ಆರಂಭಿಸಿದವರು ಜೇಮ್ಸ್ ಅಗಸ್ಟ್ ಹಿಕೆ ರಾಷ್ಟ್ರೀಯ ಚಳುವಳಿಯ ಅಸ್ತ್ರಗಳಾಗಿ ಕಾರ್ಯನಿರ್ವಹಿಸಿದ ಮಾಧ್ಯಮ ಪತ್ರಿಕೆಗಳು ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಇದು ಕ್ರಿಸ್ತ ಶಕ ಹದಿನಾಲ್ಕು ಸಾರಿ ಕ್ರಿಸ್ತ ಶಕ ಹದಿನೆಂಟುನೂರ ನಲವತ್ತ್ ಪ್ರಕಟವಾಯಿತು ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಪತ್ರಿಕೆನ ಆರಂಭಿಸಿದವರು ಮೊಂಗ್ಲಿಂಗ್ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ದಾದಾಬಾಯಿ ನವರೋಜಿಯವರು ದಾದಾಬಾಯಿ ಅವರ ಪ್ರಕಾರ ಭಾರತದಿಂದ ಸೋರಿಕೆಯಾಗುತ್ತಿದ್ದ ಸಂಪತ್ತಿನ ಪ್ರಮಾಣ ಒಟ್ಟು ರಾಷ್ಟ್ರದ ಆದಾಯದ ಒಂದು ನಾಲ್ಕಾಂಶ ಭಾಗ ಆರ್ಸಿ ದತ್ ಅವರ ಪ್ರಕಾರ ಭಾರತದಿಂದ ಸೋರಿಕೆಯಾಗುತ್ತಿದ್ದ ಸಂಪತ್ತಿನ ಒಟ್ಟು ಪ್ರಮಾಣ ಒಟ್ಟು ರಾಷ್ಟ್ರದ ಅಂದರೆ ರಾಷ್ಟ್ರೀಯ ಆದಾಯದಲ್ಲಿ ಒಂದು ಎರಡಂಶ ಭಾಗ ರಾಂಡೆ ಅವರ ಪ್ರಕಾರ ಭಾರತದಿಂದ ಸೋರಿಕೆಯಾಗುತ್ತಿದ್ದ ಸಂಪತ್ತಿನ ಪ್ರಮಾಣ ಒಟ್ಟು ರಾಷ್ಟ್ರದ ಆದಾಯದಲ್ಲಿ ಒಂದು ಮೂರಾಂಶ ಭಾಗ ಭಾರತೀಯರ ರಕ್ತವನ್ನು ಕೈಗಾರಿಕಾ ಸಂಪತ್ತಿನ ರೂಪದಲ್ಲಿ ಹಿರಿದರೆ ವಿನಃ ಅವರ ಘೋಷಣೆಗೆ ಏನೂ ಮಾಡಲಿಲ್ಲ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದವರು ಜೆ ಎಸ್ ಮಿಲ್ ಸ್ತ್ರೀ ಶಿಶು ಹತ್ಯೆ ನಿಷೇಧಾಜ್ಞೆಯನ್ನು ಜಾರಿ ತಂದ ಗವರ್ನರ್ ಜನರಲ್ ಸರ್ ಜಾನ್ ಶೋರ್ ಸ್ತ್ರೀ ಶಿಶು ಹತ್ಯೆ ನಿಷೇಧಾಜ್ಞೆಯನ್ನು ಜಾರಿಗೆ ಬಂದ ವರ್ಷ ಹದಿನೇಳು ನೂರ ತೊಂಬತ್ತೈದು ಸತಿ ಪದ್ಧತಿಯನ್ನು ನಿಷೇಧ ಅಥವಾ ನಿಷೇಧ ಕಾನೂನು ಜಾರಿಗೆ ತಂದ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಕ್ ಸತಿ ಪದ್ಧತಿ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಹದಿನೆಂಟುನೂರ ಇಪ್ಪತ್ತೊಂಬತ್ತು ಗುಲಾಮ ಅಥವಾ ದಾಸ್ಯ ಪದ್ಧತಿಯನ್ನು ಕಾನೂನು ಬಾಹಿರ ಎಂದು ಘೋಷಣೆ ಮಾಡಿದ ಶಾಸನ ಹದಿನೆಂಟುನೂರ ನಲವತ್ತ್ ಕಾಯಿದೆ ಕಾಯ್ದೆ ಸೊ ಸ್ನೇಹಿತರೆ ಈ ಒಂದು ವಿಡಿಯೋ ತಮಗಿಷ್ಟವಾದ ಇಷ್ಟವಾಗ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರು ಕೂಡ ಶೇರ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ಸ್ ಅಲಾಟ್